ಶರಣ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ಶರಣು ಶರಣಾರ್ಥಿಗಳು. ಹಿಂದಿನ ಸಂಚಿಕೆಯಲ್ಲಿ ಬಸವಣ್ಣನವರು ಅಸ್ಪೃಶ್ಯ ಸಮಾಜವನ್ನು, ಹಿಂದುಳಿದ ಸಮಾಜವನ್ನು, ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂತಹ ಸಮಾಜವನ್ನು ಮನವೊಲಿಸಿಕೊಳ್ಳಲು ಎಷ್ಟು ಕಷ್ಟಪಡುತ್ತಿದ್ದಾರೆ ಎಂಬುದನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೇವೆ. ಪ್ರಜೆಗಳೆಲ್ಲರೂ ಬಸವಣ್ಣನವರನ್ನು ನೋಡಿ ದೂರ ಸರಿಯುತ್ತಿದ್ದಾರೆ. ಕಾರಣ, ಬಸವಣ್ಣನವರು ಆ ರಾಜ್ಯದ ಪ್ರಧಾನಮಂತ್ರಿಗಳು ಒಂದು ಕಡೆ, ಮತ್ತೊಂದು ಕಡೆ ಬ್ರಾಹ್ಮಣ ಕುಲದ ಶ್ರೇಷ್ಠ ತತ್ವಜ್ಞಾನಿ. ಇದನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಅಂದಿನ ಕಾಲದ ಕೇರಿಯ ಜನಗಳಿಗೆ. ಇದೇನು ನಾಟಕವೋ, ಬಸವಣ್ಣನವರು ನಮ್ಮ ಕೇರಿಗೆ ಬಂದು ನಾಟಕವಾಡುತ್ತಿದ್ದಾರೆಯೇ? ಇಷ್ಟು ದೊಡ್ಡ ಪದವಿಯಲ್ಲಿರುವ ಬಸವಣ್ಣನವರು ಬ್ರಾಹ್ಮಣರ ಉತ್ತಮ ಕುಲದಲ್ಲಿ ಜನಿಸಿದಂತಹ ಸರ್ವಶ್ರೇಷ್ಠರಾದ ಇವರು ಸೂತಕದಲ್ಲಿ ಬಿದ್ದಿರುವ ನಮ್ಮನ್ನು, ಪಂಚಮರಾದ ನಮ್ಮನ್ನು, ಸಮಾಜದ ಕಟ್ಟಕಡೆಯ ಮನುಷ್ಯರಾದ ನಮ್ಮನ್ನು ಪ್ರೀತಿಸುವುದು, ನಮ್ಮ ಬಳಿ ಬರುವುದು ಅಂದರೆ ಏನು? ಇದು ಸತ್ಯಕ್ಕೆ ದೂರವಾದದ್ದಾ ಅಥವಾ ನಮ್ಮನ್ನು ಪರೀಕ್ಷೆ ಮಾಡಲು ಬರುತ್ತಿದ್ದಾರೆಯೇ? ಇದೊಂದು ದೊಡ್ಡ ಸಂಶಯವಾಗಿ ಪ್ರಜೆಗಳಿಗೆ ಕಾಡುತ್ತಿತ್ತು. ಬಸವಣ್ಣನವರು ಅವರನ್ನು ಸಂತೈಸಿ ಅವರನ್ನು ಹತ್ತಿರ ತೆಗೆದುಕೊಳ್ಳಲು ಅದೆಷ್ಟು ಕಷ್ಟಪಟ್ಟರೋ, ಅವರನ್ನು ನಂಬುವಂತೆ ಮಾಡಲು ಅದೆಷ್ಟು ಕಷ್ಟಪಟ್ಟರೋ. ಕೊನೆಯದಾಗಿ ಹೇಳಿಕೊಂಡಂಥ ಮಾತು ಎಂತಹ ಹೃದಯಸ್ಪರ್ಶಿ! ಬಸವಣ್ಣನವರು ಒಬ್ಬ ಶ್ರೇಷ್ಠ ರಾಜಕಾರಣಿಯಾಗಿ, ಒಬ್ಬ ತತ್ವಜ್ಞಾನಿಯಾಗಿ, ಒಬ್ಬ ಸಮಾಜ ಸುಧಾರಕನಾಗಿ, ಒಬ್ಬ ಸಮಾಜ ಉದ್ಧಾರಕನಾಗಿ, ಒಬ್ಬ ಮಹಾಮಾನವತ್ವವಾದಿಯಾಗಿ ಏನನ್ನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅಂಶವನ್ನು ನಾವು ಇಲ್ಲಿ ತಿಳಿಬೇಕಾಗಿದೆ. ಅಂದಿನ ಆ ಕಾಲಘಟ್ಟದಲ್ಲಿ ಈ ಜಾತಿ ವೈಮನಸ್ಸಿಗಳಿದ್ದಂತಹ ಸಂದರ್ಭದಲ್ಲಿ ಅತ್ಯಂತ ಶ್ರೇಷ್ಠರೆನಿಸಿಕೊಂಡಿದ್ದ ಪುರೋಹಿತ ಶಾಹಿ ಆ ಧರ್ಮದವರ ಮುಂದೆ ಉಳಿದೆಲ್ಲ ಧರ್ಮದವರು, ಜಾತಿಯವರು, ವರ್ಗದವರು ಕೀಳಾಗಿದ್ದರು. ಅದು ಒಂದೇ ಒಂದು ಸರ್ವಶ್ರೇಷ್ಠವಾದಂತಹ ವರ್ಗ ಎಂದರೆ ಅದು ಪುರೋಹಿತ ಶಾಹಿ ವರ್ಗ. ಅವರನ್ನು ಬಿಟ್ಟರೆ ದೇಶದಲ್ಲಿ ಉಳಿದೆಲ್ಲವರೂ ಕೂಡ ಶೂದ್ರ ಸಮಾನರು. ಶೂದ್ರ ಸಂತತಿ ಅಂತ ಹೇಳಿದರೂ ಕೂಡ ತಪ್ಪಾಗುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಬಸವಣ್ಣನವರನ್ನು ನಂಬುವುದಾದರೂ ಹೇಗೆ? ಬಸವಣ್ಣನವರು ಈ ರೀತಿ ಉದಾಹರಣೆಗಳನ್ನು ಕೊಟ್ಟು ನನ್ನನ್ನು ನಿಮ್ಮವನನ್ನಾಗಿ ಸ್ವೀಕರಿಸಿ ಎಂದು ಬೇಡಿಕೊಳ್ಳುತ್ತಿದ್ದಾರೆ. ಇದು ಪ್ರಸಂಗಗಳು ಕೂಡ ಸರಿಯಾಗೇ ಇದೆ. ಇಂದು ಯಾರೋ ಪ್ರೀತಿಯಿಂದ, ಪ್ರೇಮದಿಂದ ಒಬ್ಬರೊಬ್ಬರನ್ನು ಪರಸ್ಪರ, ಒಂದು ಸ್ತ್ರೀ ಅಥವಾ ಪುರುಷ, ಒಂದು ಹುಡುಗ ಅಥವಾ ಹುಡುಗಿ ಪ್ರೀತಿಸಿ ಮದುವೆಯಾದರೆ ಅಥವಾ ಅವರ ಪ್ರೀತಿಯ ಪ್ರತಿಫಲವಾಗಿ ಒಂದು ಮಗು ಜನಿಸಿದರೆ ಅದರ ಪಾಡೇನು? ಭಗವಂತ ಈ ಭೂಮಿಯ ಮೇಲೆ ಇಟ್ಟಿರುವಂತಹ ಒಂದು ಅದ್ಭುತವಾದಂತಹ ಅಗೋಚರವಾದಂತಹ ಶಕ್ತಿ ಅದು. ಆ ಪ್ರೀತಿಯ ಅಗೋಚರ ಶಕ್ತಿ ಅದು ಎಲ್ಲರಲ್ಲೂ ಇದೆ. ತಂದೆ ತಾಯಿಯಲ್ಲಿ ತೋರಿಸುವ ಪ್ರೀತಿ, ಗುರು ಹಿರಿಯರಲ್ಲಿ ತೋರಿಸುವ ಪ್ರೀತಿ, ಅಕ್ಕ ತಂಗಿಯರಲ್ಲಿ ತೋರಿಸುವ ಪ್ರೀತಿ, ಅಣ್ಣ ತಮ್ಮಂದಿರಲ್ಲಿ ತೋರಿಸುವ ಪ್ರೀತಿ, ಬಂಧು ವರ್ಗದಲ್ಲಿ ತೋರಿಸುವ ಪ್ರೀತಿ, ಇದು ಅದ್ಭುತವಾದ ಚೈತನ್ಯ. ಪರಮಾತ್ಮನು ಈ ಭೂಲೋಕದಲ್ಲಿ ಇಟ್ಟಿರ್ತಕ್ಕಂಥ ಆ ಪ್ರೀತಿ, ಆ ಪ್ರೇಮ ಅಂತಕ್ಕಂಥದ್ದು ಒಂದು ಚೈತನ್ಯ. ಅದು ಪರಮಾತ್ಮ ಸ್ವರೂಪ. ಅದಕ್ಕೆ ಜಾತಿ ಇಲ್ಲ, ವರ್ಗ ಇಲ್ಲ, ವರ್ಣ ಇಲ್ಲ. ಇದು ಪ್ರತಿಯೊಬ್ಬರಲ್ಲೂ ಸಹ ಕಾಲಘಟ್ಟದಲ್ಲಿ, ಕಾಲಾನುಕ್ರಮದಲ್ಲಿ ಅದು ಸ್ಫುಟಿಸುತ್ತದೆ, ಗೋಚರಿಸುತ್ತದೆ. ಒಂದು ಹುಡುಗ ಅಥವಾ ಒಂದು ಹುಡುಗಿ ಮೋಹಿಸುವುದು, ಪ್ರೀತಿಸುವುದು ಅದು ಪ್ರಕೃತಿಯ ನಿಯಮ. ಅದನ್ನು ನಾವು ತಪ್ಪಾಗಿ ತೆಗೆದುಕೊಂಡರೆ, ಜಾತಿಯ ಲೆಕ್ಕದಲ್ಲಿ, ವರ್ಗದ ಲೆಕ್ಕದಲ್ಲಿ ನಾವು ತೆಗೆದುಕೊಂಡರೆ ಈ ಸಂಪ್ರದಾಯವಾದಿಗಳಿಗೆ ತಪ್ಪೆಂದು ಕಾಣಿಸಬಹುದು. ಆದರೆ ಆ ಪ್ರೀತಿ ಜಾತಿಯನ್ನು ನೋಡುವುದಿಲ್ಲ, ವರ್ಗವನ್ನು ನೋಡುವುದಿಲ್ಲ. ಈ ಜಾತಿ, ಧರ್ಮ, ವರ್ಗಗಳು ಮಾನವನ ಕೃತಕ ಸೃಷ್ಟಿಗಳು. ಇವನೇ ನಿರ್ಮಿಸಿಕೊಂಡಿರುವ ಬೇಲಿಗಳು. ಇವನಷ್ಟಕ್ಕೆ ಇವನು, ನಾನು ಮೇಲು ಅವನು ಕೀಳು ಎನ್ನುವಂತಹ ವ್ಯತ್ಯಾಸಗಳನ್ನು ಉಂಟು ಮಾಡಲು, ಇವನ ಶ್ರೇಷ್ಠತೆಯನ್ನು ಹೆಚ್ಚಿಸಿಕೊಳ್ಳಲು ಮಾಡಿಕೊಂಡಿರುವ ಬೇಲಿಗಳೇ ಹೊರತು ಇದು ಪರಮಾತ್ಮನ ದೃಷ್ಟಿಯಲ್ಲಿ, ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಇದು ತಪ್ಪು.
ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಬಸವಣ್ಣನವರು ಒಬ್ಬ ಅತ್ಯಂತ ದೊಡ್ಡ ವಿಚಾರವಾದಿಯಾಗಿ ಈ ಸಮಾಜದ ಉದ್ಧಾರಕ್ಕಾಗಿ ಚಿಂತಿಸುತ್ತಿದ್ದಾರೆ. ಸ್ವಜಾತಿಯಲ್ಲಿ ಮದುವೆಯಾಗಿ ಮಕ್ಕಳಾದರೆ ಅವನು ಶ್ರೇಷ್ಠ. ಅದಕ್ಕೆ ಎಲ್ಲ ಆ ಮಗುವಿಗೆ ಎಲ್ಲ ರೀತಿಯ ಸವಲತ್ತುಗಳು ಸಮಾಜದಲ್ಲಿ ಸಿಗುತ್ತವೆ. ಆದರೆ ಪ್ರೀತಿಸಿ ಮದುವೆಯಾದರೆ ಅದು ತಪ್ಪು. ಆ ಪ್ರೀತಿಸಿ ಮದುವೆ ಆದವರಿಗೂ ಸಹ ಯಾವುದೇ ಪುರಸ್ಕಾರಗಳಿಲ್ಲ ಅಥವಾ ಅವರಿಗೆ ಯಾವುದೇ ರೀತಿಯಂತಹ ಗೌರವ ಇಲ್ಲ. ಇನ್ನು ಅವರಿಗೆ ಹುಟ್ಟಿದಂತಹ ಮಗುವಿನ ಗತಿ ಏನು? ಇದು ಯಾವ ಒಬ್ಬ ಸೋಷಿಯಲಿಸ್ಟ್ ಸಮಾಜಶಾಸ್ತ್ರಜ್ಞನೂ ಸಹ ಇಷ್ಟು ಸಮಾಜವನ್ನು ನೇರವಾಗಿ ಓರೆ ಹಚ್ಚಿ ಗಮನಿಸಿದಂತೆ ಕಾಣಿಸುತ್ತಿಲ್ಲ. ಬಸವಣ್ಣನವರು ಅಷ್ಟೊಂದು ಆಳವಾಗಿ ಈ ಸಮಾಜ ವಿಜ್ಞಾನವನ್ನು ಪ್ರಯೋಗಕ್ಕೆ ಒಳಪಡಿಸಿದ್ದಾರೆ. ಪ್ರತಿಯೊಬ್ಬ ಮಾನವನ ಸ್ಥಿತಿಗತಿಗಳನ್ನು ಒಬ್ಬ ಸಮಾಜ ಸುಧಾರಕನಾಗಿ ಸಮಾಜ ಶಾಸ್ತ್ರಜ್ಞನಾಗಿ ಬಸವಣ್ಣನವರು ಯೋಚನೆ ಮಾಡುತ್ತಿದ್ದಾರೆ. ಆ ಮಗುವಿನ ಗತಿ ಏನು? ಕೊನೆಗೆ ಹೇಳುತ್ತಾರೆ, ನಾನು ಅಂದರೆ ಬಸವಣ್ಣ, ನಾನು ಮಾದರಸ ಮಾದಲಾಂಬಿಕೆ ಎನ್ನುವ ಪುರೋಹಿತರ ಹೊಟ್ಟೆಯಲ್ಲಿ ಜನಿಸಿದ್ದೇನೆಂದ ಮಾತ್ರಕ್ಕೆ ನನಗೆ ಹುಟ್ಟಿನಿಂದಲೇ ಎಲ್ಲ ಸೌಲಭ್ಯಗಳು ಶ್ರೇಷ್ಠತೆ ಬರುತ್ತದೆ. ಈ ಭೂಲೋಕದಲ್ಲೇ ಮಾನವಶಾಸ್ತ್ರವನ್ನು ಅಧ್ಯಯನ ಮಾಡಿದಂತಹ ಅತ್ಯಂತ ಸಾಮಾಜಿಕ ಕಳಕಳಿಯ ಮಹಾನುಭಾವ ಬಸವಣ್ಣನವರು. ಕೊನೆಗೆ ಅವರು ಗುಡಿಗುಂಡಾರಗಳ ಸಂಸ್ಕೃತಿಯನ್ನು ಬಹಿಷ್ಕರಿಸಿ ನಮ್ಮ ದೇಹವನ್ನೇ ದೇಗುಲವನ್ನು ಮಾಡಿ ಆ ಪುರೋಹಿತಶಾಹಿ ವರ್ಗದ ಆ ದರ್ಪ, ಆ ವೈಭೋಗ, ಆ ಹಣವಂತಿಕೆಯಿಂದ ಕೂಡಿರುವ ಆ ಸಂಸ್ಕೃತಿಯ ಆ ಗುಡಿ ಗೋಪುರಗಳನ್ನು ತಿರಸ್ಕರಿಸಿ ನಿಮ್ಮಲ್ಲೇ ಇರುವ ಜನಸಾಮಾನ್ಯರಲ್ಲೇ ಸುಪ್ತವಾಗಿರುವ ಆ ಪರಮಾತ್ಮನನ್ನು ನಾನು ತೋರಿಸುತ್ತೇನೆ. ನಿನ್ನ ಶರೀರವೇ ದೇಗುಲವಾಗಿದೆ. ಪ್ರತಿಯೊಬ್ಬರ ಅಂಗೈ ಮೇಲೆ ಲಿಂಗವನ್ನು ಕೊಟ್ಟು ನಿಮಗೆ ದೇವರನ್ನು ಹುಡುಕುವ ಕೆಲಸ ಇಲ್ಲಿಗೆ ಮುಗಿಯಿತು. ದೇವರನ್ನು ಹುಡುಕಿಕೊಂಡು ಹೋಗುವ ಕಾರ್ಯಕ್ಕೆ ಸಂಪೂರ್ಣ ವಿರಾಮ ಕೊಡಿ. ದೇವನು ಸರ್ವಾಂತರ್ಯಾಮಿ, ದೇವನು ಎಲ್ಲ ಕಡೆ ಇದ್ದಾನೆ, ನಿನ್ನಲ್ಲೂ ಇದ್ದಾನೆ, ಹೊರಗಡೆಯೂ ಇದ್ದಾನೆ. ಪರಮಾತ್ಮನನ್ನು ಹುಡುಕಿಕೊಂಡು ಹೋಗುವವರು ಅವರು ಮೂಢರು, ಮೌಢ್ಯತೆ ತುಂಬಿರುವವರು. ತನ್ನಲ್ಲಿರುವ ಪರಮಾತ್ಮನನ್ನು ಹುಡುಕಲು ಸಾಧ್ಯವಿಲ್ಲದೆ ಯಾವುದೋ ಬೆಟ್ಟದಲ್ಲಿ, ಯಾವುದೋ ನದಿಯ ಪಕ್ಕದಲ್ಲಿ, ಯಾವುದೋ ಗುಡಿಗೋಪುರಗಳಲ್ಲಿ, ಹಿಮಾಲಯ ತಪ್ಪಲಿನಲ್ಲಿ ಇದೆ ಎಂದು ಹೇಳುವವರ ಮಾತನ್ನು ನಂಬಿ ಲಕ್ಷಗಟ್ಟಲೆ ಸಾವಿರಗಟ್ಟಲೆ ಹಣವನ್ನು ವ್ಯರ್ಥ ಮಾಡಿಕೊಂಡು ಹೋಗಿ ಅಪಾಯ ಸ್ಥಿತಿಗೆ ತಲುಪಿ ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಂತಹ ಉದಾಹರಣೆಗಳು ಎಷ್ಟೋ ಇದ್ದಾವೆ ನಮ್ಮ ಮುಂದೆ. ಇತ್ತೀಚೆಗೆ ನಡೆದ ಘಟನೆಗಳೇ ಎಷ್ಟೋ ಇದ್ದಾವೆ. ಆದರೆ ಬಸವಣ್ಣನವರು ದೇವರು ಮತ್ತು ಭಕ್ತ ಇವರ ಸಂಬಂಧವನ್ನು ಸರಳೀಕರಣಗೊಳಿಸಿ ಹತ್ತಿರ ಮಾಡಿದ್ದಾರೆ. ಭಗವಂತ ಮತ್ತು ಭಕ್ತನ ಮಧ್ಯೆ ಯಾವುದೇ ದಳ್ಳಾಳಿಯ ಅವಶ್ಯಕತೆ ಇಲ್ಲ, ಯಾವುದೇ ಪುರೋಹಿತನ ಅವಶ್ಯಕತೆ ಇಲ್ಲ. ಭಕ್ತ ಮತ್ತು ಭಗವಂತ ಇಬ್ಬರೇ, ಜೀವಾತ್ಮ ಪರಮಾತ್ಮ, ಪರಮಾತ್ಮ ಜೀವಾತ್ಮ, ಸಾಕು. ಎಲ್ಲೋ ಹೋಗಬೇಕೇ? ಎಷ್ಟು ಸರಳೀಕರಣವಾದಂತಹ ಆ ಪರಮಾತ್ಮನನ್ನು ದರ್ಶನ ಮಾಡುವಂತಹ ಸೌಭಾಗ್ಯವನ್ನು ಬಸವಣ್ಣನವರು ನಮಗೆ ಕೈ ಮೇಲೆ ಇಷ್ಟಲಿಂಗ ರೂಪದಲ್ಲಿ. ಇಷ್ಟಲಿಂಗ ಅಂದರೇನು? ಬ್ರಹ್ಮಾಂಡ. ಈ ಬ್ರಹ್ಮಾಂಡವು ಇಷ್ಟಲಿಂಗ ರೂಪದಲ್ಲಿದೆ. ಅಂತಹ ಬ್ರಹ್ಮಾಂಡ ರೂಪಿಯಾದಂತಹ ಇಷ್ಟಲಿಂಗ ರೂಪಿಯಾದಂತಹ ಆ ಪರಮಾತ್ಮನನ್ನು ನಮ್ಮ ಅಂಗೈ ಮೇಲೆ ಇಟ್ಟುಕೊಂಡು ದರ್ಶನ ಮಾಡಿ ಲಿಂಗಾಂಗ ಸಮರಸವನ್ನು ಮಾಡಿಕೊಂಡು ಆ ಪರಮಾತ್ಮನಲ್ಲಿ
ಬೆರೆಯುವಂತಹ ಇಷ್ಟೊಂದು ಸರಳವಾದ ಕ್ರಿಯೆಯನ್ನು ಒಂದು ದೊಡ್ಡ ಗೋಪುರವನ್ನು ಕಟ್ಟಿ ಕಥೆಗಳನ್ನು ಕಟ್ಟಿ ಅದಕ್ಕೆ ಪುರಾಣ ಪುಣ್ಯ ಕಥೆಗಳನ್ನು ಜೋಡಿಸಿ ಏಕೈಕ ಪರಮಾತ್ಮನನ್ನು ಏಕೈಕ ಸೃಷ್ಟಿಕರ್ತನನ್ನು ಅನೇಕ ರೂಪಗಳನ್ನು ಕೊಟ್ಟಿ ಅವನನ್ನು ಒಲಿಸಿಕೊಳ್ಳಲು ವಿಧ ವಿಧವಾದ ಶಾಸ್ತ್ರಗಳು ಪುರಾಣಗಳು ಕ್ರಮಗಳು ಪೂಜೆಗಳು ವಿಧಾನಗಳು ಎಷ್ಟೊಂದು ದುಬಾರಿ ಎಷ್ಟೊಂದು ವೆಚ್ಚ ಎಲ್ಲವನ್ನೂ ನಮಗೋಸ್ಕರ ಸೃಷ್ಟಿ ಮಾಡಿ ನಮಗೋಸ್ಕರ ಕೊಟ್ಟಿರುವಂತಹ ಪರಮಾತ್ಮನಿಗೆ ನಾವು ನೈವೇದ್ಯ ರೂಪದಲ್ಲಿ ಎಲ್ಲವನ್ನು ಕೊಡಲು ಹೋದಾಗ ಅದೆಂತಹ ಅಪಹಾಸ್ಯ ಎಂತಹ ಅಪಹಾಸ್ಯ ಕೆರೆಯ ನೀರನ್ನು ನಾವು ಕೆರೆಗೆ ದಾನ ಕೊಡುವುದು ಫಲ ಬಿಡುವ ಹಣ್ಣಿನ ಮರಕ್ಕೆ ನಾವೇ ಫಲಗಳನ್ನು ದಾನವಾಗಿ ನೀಡುವುದು ಎಂತಹ ಅಪಹಾಸ್ಯ ಎಲ್ಲವನ್ನು ನಮಗೋಸ್ಕರ ಸೃಷ್ಟಿ ಮಾಡಿರತಕ್ಕಂಥ ಪರಮಾತ್ಮ ನಮ್ಮಿಂದ ಏನಾದರೂ ಅಪೇಕ್ಷೆ ಪಡುತ್ತಾನೆಯೇ ಅವನೇನಾದರೂ ಅಪೇಕ್ಷೆ ಪಡುವುದಿದ್ದರೆ ಅವನ ಎಲ್ಲ ಸೌಲಭ್ಯಗಳನ್ನು ನಾವು ಅನುಭವಿಸುತ್ತೇವಲ್ಲ ಅದಕ್ಕಾಗಿ ಅವನಿಗೆ ಒಂದು ಥ್ಯಾಂಕ್ಸ್ ಒಂದು ಕೃತಜ್ಞತೆ ನಾವು ಸಲ್ಲಿಸಿದರೆ ಸಾಕು ಅವನು ತುಂಬ 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 ಖುಷಿ ಬೀಳ್ತಾನೆ ಆ ಪರಮಾತ್ಮ ಅಷ್ಟೇ ಸಾಕು ಅದೇ ನಮಗೆ ಗೊತ್ತಿಲ್ಲವಲ್ಲ ಯಾರದ್ದೋ ತಿಂದು ಯಾರದ್ದೋ ಉಂಡು ಇನ್ಯಾರಿಗೋ ಕೃತಜ್ಞತೆ ಸಲ್ಲಿಸುವುದು ಒಂದು ಹರಳಿ ಮರ ಒಂದು ಬೇವಿನ ಮರ ಅಥವಾ ನಾವೇ ಸೃಷ್ಟಿಸಿಕೊಂಡಿರುವಂತಹ ಯಾವುದೋ ಒಂದು ಶಿಲೆ ಅಥವಾ ಒಂದು ಆಕಾರಕ್ಕೆ ನಾವು ಅಡ್ಡಬಿದ್ದು ಇವೇ ನಮಗೆಲ್ಲ ಕೊಟ್ಟಿರೋದು ಈ ಮರವೇ ನಮಗೆಲ್ಲ ಕೊಟ್ಟಿರೋದು ಅನ್ನುವಂತಹ ಆ ಸಂಕುಚಿತ ಮನೋಭಾವ ಎಷ್ಟು ಕೀಳರಿಮೆ ನಮ್ಮಲ್ಲಿ ನಾವು ಪರಮಾತ್ಮನನ್ನು ತಿಳಿದುಕೊಳ್ಳುವುದು ಯಾವಾಗ ಈ ಕೆಳವರ್ಗದ ಜನ ಈ ಶೋಷಿತ ಜನ ಈ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂತಹ ಜನ ಆಧ್ಯಾತ್ಮಿಕವಾಗಿ ಸಾಕಷ್ಟು ಹಿಂದುಳಿದಿರತಕ್ಕಂತಹ ಈ ಜನಗಳಿಗೆ ದೀಕ್ಷೆ ಸಿಗುವುದು ಯಾವಾಗ ಮೋಕ್ಷ ಸಿಗುವುದು ಯಾವಾಗ ಎಂಬುದಾಗಿ ಬಸವಣ್ಣನವರು ಪರಿಪರಿಯಾಗಿ ಯೋಚನೆ ಮಾಡುತ್ತಾ ಮೊದಲು ಅವರು ಈ ಗುಡಿಗೋಪುರಗಳು ಅನ್ನಿಸ್ಕೊಂಡಿರತಕ್ಕಂಥ ಈ ಶ್ರೀಮಂತ ಶಾಹಿಯನ್ನು ಪ್ರೋತ್ಸಾಹಿಸುತ್ತಾ ಪುರಸ್ಕರಿಸುತ್ತಾ ಪ್ರೋತ್ಸಾಹಿ ಈ ಗುಡಿ ಗೋಪುರಗಳೇನಿತ್ತು ದೇವಾಲಯಗಳಿತ್ತು ಅದು ಕೆಲವು ವರ್ಗದ ಸ್ವತ್ತು ಅದು ಟ್ರೆಸರಿ ಅವೆಲ್ಲವನ್ನು ಸಹ ಬಸವಣ್ಣನವರು ತ್ಯಜಿಸಿ ಪ್ರಜಾಪ್ರಭುತ್ವವಾದಿ ಶ್ರೀ ಸಾಮಾನ್ಯನ ಧರ್ಮವನ್ನು ಬೋಧಿಸಿದರು ಅವರಷ್ಟೇ ಅಲ್ಲ ಆ ಜನ ಆ ನದಿ ಮುಳುಗೋದು ಈ ನದಿ ಮುಳುಗೋದು ಆ ನದಿ ಶ್ರೇಷ್ಠ ಈ ನದಿ ಶ್ರೇಷ್ಠ ಈ ನೀರು ಶ್ರೇಷ್ಠ ಆ ನೀರು ಶ್ರೇಷ್ಠ ಆ ನೀರು ತೆಗೆದುಕೊಂಡು ಬರೋದಕ್ಕೆ ವಾರಗಟ್ಟಲೆ ಪ್ರಯಾಣ ಅಲ್ಲಿಂದ ತರೋದು ಅಲ್ಲಿಂದ ತಂದು ಓ ನಾನು ಹಿಮಾಲಯದಿಂದ ತಂದಿದ್ದೇನೆ ಆ ನದಿಯಿಂದ ತಂದಿದ್ದೇನೆ ಈ ನದಿ ಅತ್ಯಂತ ಶ್ರೇಷ್ಠ ಆಯಿತು ಒಂದು ಉದಾಹರಣೆ ಆ ನೀರನ್ನು ಕೂಡ ನಾವು ಮನ್ನಿಸೋಣ ಆದರೆ ನಮ್ಮ ಮನೆಯಲ್ಲಿ ಬರುವಂತಹ ಕಾರ್ಪೊರೇಷನ್ ನೀರನ್ನು ಅವರು ಹಿಮಾಲಯದಿಂದ ತಂದಂತಹ ನೀರನ್ನು ಎರಡನ್ನು ಪ್ರಯೋಗಾಲಯಕ್ಕೆ ಕಳಿಸೋಣ ಅದರೊಳಗೆ ಏನಾದರೂ ವ್ಯತ್ಯಾಸ ಇದ್ದರೆ ಒಪ್ಕೊಳ್ಳೋಣ ಇಲ್ಲಿ ನಮ್ಮ ಮನೆಯಲ್ಲಿ ಬರುವಂತಹ ಕಾರ್ಪೊರೇಷನ್ ನೀರು ಅದು ನಮಗೆ ಜೀವಜಲ ಪ್ರತಿದಿನ ನಮ್ಮ ಜೀವಕ್ಕೆ ಸಹಾಯವಾಗಿ ನಿಲ್ಲುವ ಅದು ನಮ್ಮ ಜೀವಜಲ ಇದು ಶ್ರೇಷ್ಠವೋ ಎಲ್ಲೋ ಪ್ರಕೃತಿ ದತ್ತವಾಗಿ ಹುಟ್ಟಿ ಸಮುದ್ರವನ್ನು ಸೇರುವ ಅದು ಶ್ರೇಷ್ಠವು ಈ ನೀರು ಕೂಡ ಪರಮಾತ್ಮನ ಸೃಷ್ಟಿ ಈ ಭೂಲೋಕದಲ್ಲಿರತಕ್ಕಂಥ ಹಣು ಹಣು ಕಣ ಕಣ ನೀರು ಆ ಪರಮಾತ್ಮನ ಸೃಷ್ಟಿ ಎಂದ ಮೇಲೆ ಅದಕ್ಕೆ ಶ್ರೇಷ್ಠತೆ ಕನಿಷ್ಠತೆ ಎನ್ನುವ ಭಾವ ಎಲ್ಲಿ ಬರುತ್ತದೆ ಇದು ಯಾರನ್ನು ಯಾಮಾರಿಸುವಂತಹ ವಿಧಾನ ಇದು ಇದು ಯಾರಿಗೆ ಕಿವಿಯಲ್ಲಿ ಹೂವು ಇಡುವಂತಹ ಪ್ರಯತ್ನ ಇದು ಇವೆಲ್ಲವನ್ನು ಸಹ ನಾವು ಆಧ್ಯಾತ್ಮಿಕವಾಗಿ ಮತ್ತು ನಾವು ಸೈಂಟಿಫಿಕ್ ಆಗಿ ನಾವು ಇವೆಲ್ಲವನ್ನು ಕೂಡ ನಾವು ಯೋಚನೆ ಮಾಡಿದಾಗ
ನಾವಿನ್ನು ಪರಮಾತ್ಮನನ್ನು ನಾವು ತಿಳಿದುಕೊಳ್ಳುವುದರಲ್ಲಿ ವಿಫಲರಾಗಿದ್ದೇವೆ. ಯಾವುದೋ ಒಂದು ವರ್ಗದ, ಯಾವುದೋ ಒಂದು ಕೋಮಿನ ಗುಲಾಮರಾಗಿ ಬದುಕುತ್ತಿದ್ದೇವೆ. ನಮಗೆ ಸ್ವತಂತ್ರ ಸಿಕ್ಕಿರಬಹುದು, ಆದರೂ ಸಹ ಆಚಾರ ವಿಚಾರಗಳಲ್ಲಿ ನಾವು ಯಾವುದೋ ಒಂದು ಕೋಮಿನವರ ಮಾತಿಗೆ ಬೆಲೆ ಕೊಟ್ಟು ಅವರು ಹೇಳುವ ನೀತಿಯೇ ಧರ್ಮಬೋಧನೆ ಎಂದು ನಂಬಿ, ಅವರು ತೋರಿಸುವ ಪೂಜಾಕ್ರಮವೇ ಸತ್ಯವೆಂದು ನಂಬಿ, ಅದರಲ್ಲಿ ಯಾವುದೇ ವಿಜ್ಞಾನ ಇಲ್ಲದಿದ್ದರೂ ಸಹ ಅಜ್ಞಾನದಿಂದ ಆಚರಣೆ ಮಾಡುತ್ತಿದ್ದೇವಲ್ಲ, ಇದು ನಮ್ಮ ಗುಲಾಮಗಿರಿಯ ಸಂಕೇತ. ನಾವು ಆ ಗುಲಾಮಗಿರಿಯಿಂದ ಆಚೆ ಬರಬೇಕೆಂದರೆ ಪ್ರತಿಯೊಂದು ಆಚರಣೆಯನ್ನು ವಿಜ್ಞಾನಕ್ಕೆ ಅಳವಡಿಸಬೇಕು. ಅದರಲ್ಲಿ ವೈಜ್ಞಾನತೆ ಇರಬೇಕು, ಪರಮಾತ್ಮನ ಸೃಷ್ಟಿ ಇರಬೇಕು, ಪರಮಾತ್ಮನ ನೀತಿ ಇರಬೇಕು. ಅದನ್ನು ಬಿಟ್ಟು ಯಾರೋ ಒಬ್ಬರು ನಮ್ಮನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆ, ಅವರು ಮಾತೇ ಹೆಚ್ಚು, ಅವರು ಹೇಳುವುದೇ ಹೆಚ್ಚು, ಅವನೇ ಸ್ವತಃ ಕೆಲವು ವರ್ಗದವರ ಮೇಲೆ, ಕೆಲವರು ಅಮಾಯಕರ ಮೇಲೆ, ಅಸಹಾಯಕರ ಮೇಲೆ, ಅಸ್ಪೃಶ್ಯರ ಮೇಲೆ, ಅಥವಾ ತಿಳುವಳಿಕೆ ಇಲ್ಲದವರ ಮೇಲೆ, ಅನಕ್ಷರಸ್ಥರ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಲು, ಇವರೆಲ್ಲರನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಮಾಡಿರುವಂತಹ ಪ್ರಯೋಗ ಅದು ಏನಪ್ಪ ಅಂದರೆ ಅದು ಪಂಚಾಂಗ. ಪಂಚಾಂಗ ಎನ್ನುವ ಒಂದು ಮಾನವ ರಚಿತವಾದಂತಹ, ಮಾನವನು ತನ್ನ ಸ್ವಾರ್ಥಕ್ಕೆ ಅಥವಾ ಇತರೆ ಜನರನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಲು, ಎಲ್ಲರೂ ತನ್ನ ಬಳಿ ಬರಬೇಕು ಎನ್ನುವ ಒಂದೇ ಒಂದು ಕಾರ್ಯೋದ್ದೇಶದಿಂದ ರಚಿಸಿರತಕ್ಕಂಥ ಆ ಪಂಚಾಂಗಕ್ಕೆ ಗುಲಾಮರಾಗಿ ನಾವು ಬದುಕುತ್ತಾ ಇದ್ದೇವೆ. ಇದು ರಾವು ಕಾಲ, ಅದು ಗುಳಿ ಕಾಲ, ಈ ಸಮಯ ಒಳ್ಳೆಯದು, ಆ ಸಮಯ ಕೆಟ್ಟದು, ಈ ಪ್ರಕೃತಿಯಲ್ಲಿ ಈ ದಿನ ಸರಿ ಇಲ್ಲ ಅಂತ ಹೇಳೋದಕ್ಕೆ ನಮಗೇನು ಅರ್ಹತೆ ಇದೆ, ಯೋಗ್ಯತೆ ಇದೆ? ಈ ಬ್ರಹ್ಮಾಂಡದಲ್ಲಿ ಎಷ್ಟೋ ಜೀವರಾಶಿಗಳ ಮಧ್ಯೆ ಬದುಕುತ್ತಿರುವ ನಾವೂ ಸಹ ಒಂದು ಕ್ರಿಮಿ ಕೀಟದ ಸಮಾನ. ಆ ಪರಮಾತ್ಮನಲ್ಲಿ ದೋಷ ಹುಡುಕ್ತಾ ಇದ್ದೀವಲ್ಲ, ಆ ಪರಮಾತ್ಮನ ಕತ್ತಲು ಮತ್ತು ಬೆಳಕಿಗೆ ಒಂದು ಕಳಂಕವನ್ನು ತುಂಬುತ್ತಾ ಇದ್ದೀವಲ್ಲ, ನಮಗೆ ಆ ಶಕ್ತಿ ಇದೆಯಾ? ನಮಗೆ ಭಗವಂತನ ನಮಗೆ ಕೊಟ್ಟಿದ್ದಾನ? ಭಗವಂತನ ಈ ಪ್ರಪಂಚದಲ್ಲಿ, ಈ ಸೃಷ್ಟಿಯಲ್ಲಿ ನಾವು ತಪ್ಪು ಹುಡುಕುವಷ್ಟು ಮೇಧಾವಿಗಳ? ಇಷ್ಟೊಂದು ಮೇಧಾವಿತನ ಭಗವಂತನು ಈ ನರಮಾನವನಿಗೆ ಕೊಟ್ಟಿದ್ದಾನೆಯೇ? ಖಂಡಿತ ಇಲ್ಲ. ಒಂದು ಕುರಾನು ಎಷ್ಟೋ ಕೋಟಿ ಜನವನ್ನು ಆಳ್ತಾ ಇದೆ, ಒಂದು ಬೈಬಲ್ಲು ಅದೆಷ್ಟೋ ಕೋಟಿ ಜನವನ್ನು ಆಳ್ತಾ ಇದೆ, ಅದೇ ರೀತಿ ಒಂದು ಪಂಚಾಂಗ ಅದೆಷ್ಟೋ ಕೋಟಿ ಜನಗಳನ್ನು ಆಳ್ತಾ ಇದೆ. ಇದರಲ್ಲಿ ಸತ್ಯವೆಷ್ಟು, ಇದರಲ್ಲಿ ಮಿಥ್ಯವೆಷ್ಟು, ಇದರಲ್ಲಿ ವಿಜ್ಞಾನವೆಷ್ಟು, ಇದರಲ್ಲಿ ಅಜ್ಞಾನವೆಷ್ಟು, ಇದರಲ್ಲಿ ಬ್ರಹ್ಮಜ್ಞಾನವೆಷ್ಟು? ಇದನ್ನು ನಾವು ವಿದ್ಯಾವಂತರಾದವರು ತಿಳಿದುಕೊಳ್ಳಬೇಕು. ಸ್ವತಂತ್ರ ಭಾರತದಲ್ಲಿ ನಾವು ಅತಂತ್ರ ಪರಿಸ್ಥಿತಿಯಲ್ಲಿ ಬದುಕುತ್ತಿದ್ದೇವೆ. ಧಾರ್ಮಿಕ ವಿಚಾರದಲ್ಲಿ, ಧರ್ಮದ ವಿಚಾರದಲ್ಲಿ ಅವೈಜ್ಞಾನಿಕವಾಗಿ ಬದುಕುತ್ತಿದ್ದೇವೆ. ನಾನು ಸೈನ್ಸಲ್ಲಿ PhD ಮಾಡಿದ್ದೇನೆ, ನಾನು ಸೈನ್ಸಲ್ಲಿ ಡಬಲ್ ಡಿಗ್ರಿ ಮಾಡಿದ್ದೇನೆ, ಆದರೆ ನಾವು ಅನುಸರಣೆ ಅವೈಜ್ಞಾನಿಕ. ವಿಜ್ಞಾನ ಓದಿದ್ವಿ, ಅವೈಜ್ಞಾನಿಕವಾಗಿ ನಡ್ಕೊಳ್ತಾ ಇದ್ದೀವಿ. ಬಸವಣ್ಣನವರು ಯಥಾವತ್ತಾಗಿ ಈ ಜಗತ್ತನ್ನು, ಈ ಸಮಾಜವನ್ನು ಒಪ್ಪಿಕೊಳ್ಳಲಿಲ್ಲ. ಪ್ರತಿಯೊಂದನ್ನು ಕೂಡ ಪ್ರಯೋಗಶಾಲೆಗೆ ಒಳಪಡಿಸಿದ್ದಾರೆ, ಪ್ರತಿಯೊಂದನ್ನು ಸಹ ಸಂಶೋಧನೆಯ ದೃಷ್ಟಿಯಲ್ಲಿ ನೋಡಿದ್ದಾರೆ. ಹೀಗಾಗಿ ಬಸವಣ್ಣರನ್ನು ನಾವು ಅತ್ಯಂತ ದೊಡ್ಡ ಸಮಾಜ ಸುಧಾರಕ, ಸಮಾಜದ ಬಂಧು,
ಸೋಷಿಯೋ ಎಕನಾಮಿಸ್ಟ್ ಅಂತ ನಾವು ಕರೆಯುತ್ತೇವೆ. ಬಂಧುಗಳೇ, ಮುಂದಿನ ಸಂಚಿಕೆಯಲ್ಲಿ ಬಸವಣ್ಣನವರ ವಿಚಾರಧಾರೆಗಳನ್ನು ಮತ್ತಷ್ಟು ತಿಳಿದುಕೊಳ್ಳೋಣ. ಎಲ್ಲರಿಗೂ ಶರಣು ಶರಣಾರ್ಥಿ.